ನಮಸ್ಕಾರ. ಅಯೋಧ್ಯಾ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಸಪ್ತೈಶ ಮೋಕ್ಷದಾಯಕ ಅಂತ ಒಂದು ಮಂತ್ರ ಇದೆ. ಅಂದರೆ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಕಾಶಿನಗರವೂ ಕೂಡ ಒಂದು. ಅಂತಹ ಕಾಶಿನಗರದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಾವಿವತ್ತು ಕಾಶಿನಗರದಲ್ಲಿದ್ದೇವೆ. ಇಲ್ಲಿನ ಭವ್ಯ ಇತಿಹಾಸ, ಇಲ್ಲಿನ ಸ್ಥಳಗಳ ಕುರಿತಾದಂತೆ ನಾವು ನೋಡೋಣ. ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಕಾಶಿನಗರವೂ ಕೂಡ ಒಂದು. ಇಲ್ಲಿ ಸಹಸ್ರಾರು ದಾರ್ಶನಿಕರ, ಸಂತ ಮಹಂತರ, ರಾಷ್ಟ್ರ ನಿರ್ಮಾತೃಗಳ ಪಾದಸ್ಪರ್ಶದಿಂದ ಪುಣ್ಯಗೊಂಡ ಭೂಮಿ ಕಾಶಿನಗರ. ಇಲ್ಲಿನ ಕಣಕಣದಲ್ಲೂ ಕೂಡ ಆಧ್ಯಾತ್ಮಿಕತೆ ಇದೆ. ಕ್ಷೇತ್ರನಾಥ ಕಾಲಭೈರವನ ದರ್ಶನದಿಂದ ಕಾಶಿನಗರದ ಯಾತ್ರೆ ಪ್ರಾರಂಭವಾಗುತ್ತದೆ. ಕ್ಷೇತ್ರನಾಥ ಕಾಲಭೈರವನ ಅಪ್ಪಣೆ ಪಡೆದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಮುಂದಾಗುವುದು ವಾಡಿಕೆ. ವಾರಣ ಮತ್ತು ಅಸಿ ಎಂಬ ನದಿಗಳು ಸಂಗಮವಾಗುವ ಸ್ಥಳ ವಾರಣಾಸಿ. ಇದಕ್ಕೆ ಬನಾರಸ್, ಕಾಶಿ, ಮಹಾಶ್ಮಶಾನ, ಆನಂದ ಕಾನನ ಎಂಬ ಹಲವಾರು ಹೆಸರುಗಳಿವೆ. ಇದು ಶಿವನ ಆವಾಸ ಸ್ಥಾನ. ವಿಶ್ವದ ಅತ್ಯಂತ ಪ್ರಾಚೀನ ನಗರವೆಂಬ ಪ್ರತೀತಿಗೂ ಭಾಜನವಾಗಿದೆ. ಹಿಂದೆ ಇದ್ದ ಕಾಶಿ ವಿಶ್ವನಾಥನ ಮಂದಿರ ಹಾಗೂ ಹೊಸದಾಗಿ ನಿರ್ಮಾಣಗೊಂಡ ಕಾಶಿ ವಿಶ್ವನಾಥ ಕಾರಿಡಾರ್ ನೋಡಿದವರಿಗೆ ಅದರ ವ್ಯತ್ಯಾಸ ಬಹು ಸ್ಪಷ್ಟವಾಗಿ ಕಾಣಸಿಗುತ್ತದೆ. ಅತ್ಯಂತ ವಿಶಾಲ, ಅತ್ಯಂತ ಸುಸಜ್ಜಿತ, ಗಂಗೆಯ ತಟದಿಂದ ನೇರವಾಗಿ ವಿಶ್ವನಾಥ ಮಂದಿರಕ್ಕೆ ಸಾಗುವಾಗ ಮನಸ್ಸಿನಲ್ಲಿ ಅವ್ಯಕ್ತವಾದೊಂದು ಭಾವ ಅನುರಣಿಸುತ್ತದೆ. ಕಾಶಿ ಹಿಂದೂಗಳ ಪಾಲಿನ ಪರಮ ಪವಿತ್ರ ಸ್ಥಳ. ವಿಶ್ವನಾಥನ ದರ್ಶನವಾಗುತ್ತಿದ್ದಂತೆ ಅರಿವಿಲ್ಲದೇ ಕಣ್ಣಾಲಿಗಳಲ್ಲಿ ನೀರು ಜಿನುಗುತ್ತದೆ. ವಿಶ್ವನಾಥ ಮಂದಿರದ ನಿರ್ಮಾಣ, ಇದರ ಭವ್ಯ ಇತಿಹಾಸ ಎಲ್ಲವೂ ನೆನಪಾಗುತ್ತವೆ. ಅಲ್ಲೇ ಸಮೀಪದಲ್ಲಿ ಮಾತೆ ವಿಶಾಲಾಕ್ಷಿ ಮಂದಿರವೂ ಕೂಡ ಇದೆ. ಜೊತೆಗೆ ಸದಾ ಹಸಿದವರಿಗೆ ಅನ್ನವಿಡುವ ತಾಯಿ ಅನ್ನಪೂರ್ಣೆ ಮಂದಿರವೂ ಕೂಡ ಇದೆ. ಅನ್ನಪೂರ್ಣ ಪ್ರಸಾದ ಮಂದಿರದಲ್ಲಿ ಒಮ್ಮೆ ಪ್ರಸಾದವನ್ನು ಸವಿಯಲೇಬೇಕು. ಕಾಶಿಯ ಗಲ್ಲಿ ಗಲ್ಲಿಗಳಲ್ಲಿ ಸಿಗುವ ಬಗೆ ಬಗೆಯ ಖಾದ್ಯಗಳನ್ನು ಸವಿಯುತ್ತಾ ಹೋದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ. ಕಾಶಿನಗರದ ತುಂಬ ಬರೀ ಬ್ಯಾಟರಿ ಚಾಲಿತ ವಾಹನಗಳು ಹಾಗೂ ಸೈಕಲ್ ರಿಕ್ಷಾಗಳೇ ಹೆಚ್ಚು. ಸಂಜೆ ಸರಿಯಾಗಿ 6:30ಕ್ಕೆ ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಗಂಗಾರತಿಯನ್ನು ಕಣ್ತುಂಬಿಕೊಳ್ಳದಿದ್ದರೆ ಕಾಶಿ ಯಾತ್ರೆ ಪೂರ್ಣವೇ ಆಗುವುದಿಲ್ಲ. ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಗಂಗಾರತಿಯನ್ನು ನೋಡದೇ ಇದ್ದರೆ ಅವರಂಥ ದುರಾದೃಷ್ಟಹೀನರು ಮತ್ತಾರೂ ಇಲ್ಲ. ಸಾಲಾಗಿ ನಿಂತು ವಿಶಿಷ್ಟವಾದಂತಹ ವೇಷಭೂಷಣಗಳನ್ನು ತೊಟ್ಟು ಗಂಗಾಮಾತೆಗೆ ಧೂಪ ದೀಪಗಳ ಆರತಿಯನ್ನು ಮಾಡುತ್ತಿರುವಾಗ ಭವ್ಯ ಭಾರತದ ಗಣಪರಂಪರೆ ಅರ್ಥವಾಗುತ್ತದೆ. ಗಂಗಾಮಾತೆಯನ್ನು ಗೌರವಿಸುವ ರೀತಿಯೇ ವಿಶಿಷ್ಟವಾದದ್ದು. ಬಹುತೇಕ ಕಾಶಿಗೆ ಬಂದಂತಹ ಪ್ರವಾಸಿಗರು ನೋಡಲೇಬೇಕಾದಂತಹ ಒಂದು ಸ್ಥಳ ಭಾರತ್ ಮಾತಾ ಮಂದಿರ. ಈ ಸ್ಥಳವನ್ನ ತಾವೆಲ್ಲ ನೋಡಲೇಬೇಕು ಅಂತ ನಾನು ಬಯಸ್ತೇನೆ. ವಾರಣಾಸಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ದೇಗುಲಗಳು ಕಂಡು ಬರುತ್ತವೆ. ಪ್ರತಿಯೊಬ್ಬ ಭಾರತೀಯನೂ ನೋಡಬೇಕಾದಂತಹ ಮಂದಿರ ಭಾರತ್ ಮಾತಾ ಮಂದಿರ. ಕಾಶಿಗೆ ಭೇಟಿ ಕೊಟ್ಟಂತಹ ಬಹುತೇಕ ಪ್ರವಾಸಿಗರು ಭಾರತ್ ಮಾತಾ ಮಂದಿರವನ್ನು ನೋಡದೇ ಹಿಂದಿರುಗುತ್ತಾರೆ. ಕಾರಣ ಅಪೂರ್ಣ ಮಾಹಿತಿ. ಈ ನಗರದಲ್ಲಿ ಇಂಥದ್ದೊಂದು ಮಂದಿರವಿದೆ ಎಂಬುದೇ ಸಾಕಷ್ಟು ಜನಕ್ಕೆ ತಿಳಿದಿಲ್ಲ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಭಾರತ್ ಮಾತಾ ಮಂದಿರವಿದೆ. ಪ್ರಶಾಂತ ವಾತಾವರಣದಲ್ಲಿರುವ ಈ ದೇವಾಲಯದಲ್ಲಿ ಮೂರ್ತಿ ರೂಪದಲ್ಲಿ ಯಾವ ದೇವರೂ ಇಲ್ಲ. ಇಲ್ಲಿರುವ ದೇವರು ಅಖಂಡ ಭಾರತದ ನಕ್ಷೆ. ಇಲ್ಲಿ ಇದೇ ದೇವರು. ಸಂಪೂರ್ಣ ಅಮೃತ ಶಿಲೆಯ ಕಲ್ಲಿನಿಂದ ಮಾಡಿದಂತಹ ಅಖಂಡ ಭಾರತದ ನಕ್ಷೆಯನ್ನು ನೋಡಿದಾಕ್ಷಣ
ಮನಸ್ಸು ತನ್ನಿಂತಾನೇ ಜಾಗೃತವಾಗುತ್ತದೆ. ಕಾಶಿನಗರದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಸಾರನಾಥ ಅನ್ನುವಂತಹ ಒಂದು ಸ್ಥಳ. ಸಾರನಾಥ ಬಹಳ ವಿಶೇಷವಾಗಿದೆ, ಕಾರಣ ಸಿದ್ಧಾರ್ಥ ಬುದ್ಧನಾದ ನಂತರ ಸಾರ್ವಜನಿಕವಾಗಿ ಪ್ರವಚನ ನೀಡಿದಂತಹ ಸ್ಥಳ ಈ ಸಾರನಾಥ. ವಾರಣಾಸಿ ನಗರದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ನಗರ ಸಾರನಾಥ. ಸಿದ್ಧಾರ್ಥ ಬುದ್ಧನಾದ ನಂತರ ಸಾರ್ವಜನಿಕವಾಗಿ ಪ್ರವಚನ ಕೊಟ್ಟ ಮೊದಲ ಸ್ಥಳ. ಇಲ್ಲಿ ಜಿಂಕೆವನ ಹಾಗೂ ಸಾರನಾಥ ಮ್ಯೂಸಿಯಂ ಕೂಡ ಇದೆ, ಜೊತೆಗೆ ನಿಂತಿರುವ ಬುದ್ಧನ ವಿಗ್ರಹ ಕೈಬೀಸಿ ಕರೆಯುತ್ತೆ. ಪಕ್ಕದಲ್ಲೇ ಧಮೇಕ್ ಸ್ತೂಪ, ಅಂದರೆ ಧರ್ಮರಾಜಿಕ ಸ್ತೂಪ, ಅದನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಪಕ್ಕದಲ್ಲೇ ಗರ್ವವಾಗಿ ನಾವು ಹೇಳಬೇಕಾದಂತಹ ಅಶೋಕ ಸ್ತಂಭವನ್ನು ಕೂಡ ಕಾಣಬಹುದು. ತಾವೆಲ್ಲರೂ ಕಾಶಿನಗರ ಹಾಗೂ ಪ್ರಯಾಗರಾಜ್ ಜೊತೆಗೆ ಸಾರನಾಥ ಕ್ಷೇತ್ರದ ಬಗ್ಗೆ ನೋಡಿದ್ದೀರಾ ಅಂತ ಭಾವಿಸ್ತೇನೆ. ಜೊತೆಗೆ ಸಾಕಷ್ಟು ಜನಕ್ಕೆ ಹಿಂದಿನಿಂದ ಕೂಡ ಒಂದು ಭಾವನೆ ಇತ್ತು, ಕಾಶಿನಗರಕ್ಕೆ ಹೋಗೋದು ಬಹಳ ಕಷ್ಟ ಇದೆ, ಕಾಶಿ ಯಾತ್ರೆ ಮಾಡೋದು ಬಹಳ ಕಷ್ಟ ಇದೆ, ಹೋಗಿ ಬರ್ಲಿಕ್ಕೆ ಆಗುತ್ತೋ ಇಲ್ಲೋ, ಈ ಥರ ಸಾಕಷ್ಟು ನಾನಾ ಭಾವನೆಗಳಿದ್ವು. ಆದರೆ ಇವತ್ತು ವಾಸ್ತವ ಸ್ಥಿತಿ ಖಂಡಿತ ಆಗಿಲ್ಲ. ಇವತ್ತು ಬೆಂಗಳೂರು ಮೈಸೂರಿನಿಂದ ಹುಬ್ಬಳ್ಳಿಯಿಂದ ನೇರವಾಗಿ ಕಾಶಿನಗರಕ್ಕೆ ರೈಲುಗಳಿದ್ದಾವೆ, ಅಲ್ಲಿಂದನೂ ಕೂಡ ಕರ್ನಾಟಕಕ್ಕೆ ರೈಲುಗಳಿದ್ದಾವೆ. ಅತ್ಯಂತ ಕಡಿಮೆ ದರದಲ್ಲಿ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಕಾಶಿ ಪ್ರವಾಸವನ್ನು ಖಂಡಿತ ಮುಗಿಸ್ಕೋಬಹುದು. ಎಲ್ಲರೂ ವಯಸ್ಸಾದ್ಮೇಲೆ ಹೋಗೋದಿದ್ದೇ ಇದೆ, ಅದಕ್ಕಿಂತ ಮುಂಚೆ ಒಮ್ಮೆ ಕಾಶಿ ಹತ್ರ ನೋಡ್ಕೊಂಬನ್ನಿ. ಯಾಕೆ ಅಂತಂದರೆ ಹಿಂದಿನ ಕಾಶಿಗೂ ಈಗಿನ ನಿರ್ಮಾಣವಾಗಿರುವಂಥ ಈಗಿನ ಕಾಶಿಗೂ ಬಹುತೇಕ ವ್ಯತ್ಯಾಸಗಳಿದ್ದಾವೆ. ಆ ವ್ಯತ್ಯಾಸವನ್ನು ಈಗೊಮ್ಮೆ ನೋಡಿದರೆ ವಯಸ್ಸಾದ ನಂತರದಲ್ಲಿ ಮತ್ತೊಮ್ಮೆ ಕಣ್ ತುಂಬಿಕೊಳ್ಬಹುದು ಅನ್ನೋದು ನನ್ನ ಭಾವನೆ. ನಮಸ್ಕಾರ.